لجلين كليانا إلى الصالون كذلك ನೀನು ಮಾಡುವ ಕನ್ಯಾದಾನದಿಂದ ಅನೇಕ ಫಲಗಳನ್ನು ಬಯಸಿಕೊಂಡು ಸುಖವಾಗಿ ಬಾಳು. ಸಾರ್ಥಕವಾಯಿತು ನಿನ್ನ ಜನ್ಮ ದಕ್ಷತೆ. ಅನೇಕ ಚಿನ್ನದ ಗೊಂಬೆಗಳನ್ನು ಮಾಡಿದ ವಿಶ್ವಕರ್ಮಿ ದೇವರು ಅವುಗಳನ್ನು ಕೂಡಿಟ್ಟ ತನ್ನ ದಿವ್ಯ ಆಭರಣದಂತೆ ಕಾಣುತ್ತಿರುವುದು ಕಲ್ಯಾಣ ಮಂಟಪ. ಅಲ್ಲದೆ ದೇವಸಿದ್ಧಿಯು ಅನೇಕ ಆದಿಶಕ್ತಿಯರನ್ನೇ ನಿರ್ಮಿಸಿರುವಂತೆ ಕಾಣುತ್ತಿರುವರ ನಿನ್ನ ಬಹುಮಂದಿ ಪುತ್ರಿಯರು. ಮಿಗಿಲಾಗಿ ಅಲ್ಲಿ ಕುಳಿತಿರುವ ಶಿವಭಕ್ತ ಸಿಂಹಿ ಋಷಿಯೇ ಮೊದಲಾದ ಋಷಿಗಳಿಂದ ಕೂಡಿದ ನಿನ್ನ ಪುತ್ರಿಯರ ವಿವಾಹ ಮಂಟಪದ ವೈಭವವನ್ನು ಏನೆಂದು ಹೇಳಲಿ. ತಿಳಬೇಕೆ ದಕ್ಷತೆ, ಆ ಮೂರು ಮೂರ್ತಿಗಳನ್ನು ಮುಂದಿಟ್ಟು ನಿನ್ನ ಸುತಿಯರಿಗೆ ಏನು ಮಾಡು? ಸಾರ್ಥಕವಾಯಿತು ನಿನ್ನ ಜನ್ಮ ದಕ್ಷತೆ. ಮುಂದುವರಿ ದಕ್ಷತೆ, ನಿನ್ನ ಮಕ್ಕಳ ಕಾರ್ಯದಲ್ಲಿ ಕಳವೆತ್ತ ಅಂಶನೀಯ ಕಳವೆತ್ತ ರಾಜ ಅಂಶನೀಯ ಮರಿಗಳಂತೆ ರಾರಾಜಿಸುತ್ತಿರುವ ನಿನ್ನ ಮಕ್ಕಳ ಮಂಗಳಸೂತ್ರಕ್ಕೆ ಮಂಗಳವಾಗಿ ಪ್ರಣಯ ಪ್ರೇಮಕ್ಕೆ ಲಕ್ಷಪತಿ ಕಿರಿಯ ಸತ್ಯ ಎಂಬ
ಸತಿಗಾಗಿ ನಾ ಬಂದೆ ನಿಮ್ಮಲ್ಲಿನ ವಿವಾಹ ಮಂಟಪಕ್ಕೆ. ಸತಿ ಎಂದರೆ ಮನ ಹಿಗ್ಗುವುದು, ಸತಿಯಾದಳ ಕೈಲಾಸಕ್ಕೆ ರಾಣಿ. ಗಾಜಿನ ಕಂಬಕ್ಕೆ ರಸವನ್ನು ತುಂಬಿದಂತೆ ಆಗಿತು.
ಮನೋಹರವಾಗಿತ್ತು. ಅದರಿಂದ ಶಿವಸತಿಯರು ಒಂದಾಗುವ ಭಕ್ತಿಯರನ್ನು ಜಗತ್ತಿಗೆ ಕರಳಿಸಿದ ನೀವೇ ಭಾಗ್ಯಶಾಲಿ. ಇದೆಲ್ಲ ಈ ನಿಮ್ಮ ಮೂರು ಮೂರ್ತಿಗಳ ಕರುಣ. ಬ್ರಹ್ಮನ ಮಾತನ್ನು ಕೇಳದಿರ ಜಾಲ ಬ್ರಹ್ಮ ಈ ಕಡೆ ಬಂದ.